ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಏನಪ್ಪ ಮಾಡ್ತಾ ಇದ್ದೀನಿ ಅಂದರೆ ನೀರು ದೋಸೆ. ಫ್ರೆಂಡ್ಸ್, ಮಂಗಳೂರಿನ ಸ್ಪೆಷಲ್ ನೀರು ದೋಸೆ ಮಾಡ್ತಾ ಇದ್ದೀನಿ. ಬನ್ನಿ, ಆಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನೀಗಾಗಲೇ ಒಂದು 4 ಗ್ಲಾಸ್ ಅಕ್ಕಿನ 2 ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಕಾಯಿ ತುರಿಬೇಕು. ಇದನ್ನು ನಾವಿವಾಗ ನುಣ್ಣಗೆ ರುಬ್ಕೊಳ್ಬೇಕು. ನಾನು ಇದಕ್ಕೆ ಕಾಯಿ ತುರಿ ಮತ್ತು ಗಾಂಧಾರಿ ಮೆಣಸು ಅಂತ ಹೇಳ್ತೀನಿ. ಇದು ವೈಟ್ ಕಲರ್ ಗಾಂಧಾರಿ ಮೆಣಸು ಅಂತ ಸಿಕ್ಕುತ್ತೆ, ಅದನ್ನು ತೊಗೊಂಡಿದ್ದೀನಿ. ನೀವು ಮಾಮೂಲಿ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಇದನ್ನು ನಾವಿವಾಗ ನುಣ್ಣಗೆ ರುಬ್ಕೊಳ್ಬೇಕು ಫ್ರೆಂಡ್ಸ್. ಇದಕ್ಕಿವಾಗ ನಾನು ಕಾಯಿ ತುರಿ ಇದೆಲ್ಲ ಹಾಕ್ಕೊಂಡಿದ್ದೀನಲ್ಲ ಮೆಣಸಿನ್ಕಾಯಿನೂ, ಇದಕ್ಕೇ ನಾವು ನೆನೆಸಿಟ್ಟಿರೋ ಅಂಥ ಅಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಬರಬೇಕು. ಹಾಕ್ಕೊಂಡು ನಾವು ನುಣ್ಣಗೆ ಅಂದರೆ ನುಣ್ಣಗೆ ರುಬ್ಕೊಳ್ಬೇಕು ಫ್ರೆಂಡ್ಸ್. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಫಸ್ಟೇ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್. ಇದನ್ನು ನೀವು ಮಿಕ್ಸಿಯಲ್ಲೂ ಕೂಡ ರುಬ್ಕೊಳ್ಬೋದು. ಇದನ್ನು ಅಷ್ಟೇ ಅಲ್ಲ ಫ್ರೆಂಡ್ಸ್, ಮಂಗಳೂರಲ್ಲಿ ಫೇಮಸ್ ಅಂದರೆ ನೀರು ದೋಸೆ. ಮಂಗಳೂರು ಫೇಮಸ್ ನೀರು ದೋಸೆನ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಫ್ರೆಂಡ್ಸ್. ಹಾಗಾಗಿ ನಾನು ನಿಮಗೋಸ್ಕರ ಈ ನೀರು ದೋಸೆನ ಮಾಡ್ತಾ ಇದ್ದೀನಿ. ಈಗ ಹಿಟ್ಟು ಕೂಡ ರೆಡಿ ಆಗಿದೆ, ನುಣ್ಣಗೆ ರುಬ್ಕೊಂಡು ಹಿಟ್ಟು ರೆಡಿ ಆಗಿದೆ ಫ್ರೆಂಡ್ಸ್. ಹಾಗಿದ್ರೆ ನೀರು ದೋಸೆ ಮಾಡೋದಕ್ಕೆ ಹೋಗೋಣ. ಬನ್ನಿ ಫ್ರೆಂಡ್ಸ್, ನೀರು ದೋಸೆ ಮಾಡೋಣ. ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀರು ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಯಾಕೆ ಅಂದರೆ ಇದೊಂಥರ ಅಕ್ಷಯ ಪಾತ್ರೆ ಇದ್ದಂಗೆ ಫ್ರೆಂಡ್ಸ್. ಇದು ಈ ಹಿಟ್ಟಿಗೆ ಎಷ್ಟು ನೀರು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಹಂಗಂತ ಹೇಳಿ ತುಂಬ ನೀರು ಹಾಕೋಕ್ಕೂ ಆಗೋಲ್ಲ ಫ್ರೆಂಡ್ಸ್. ಈಗ ಫ್ಯಾನು ಬಿಸಿಯಾಗಿದೆ, ಫ್ಯಾನ್ ಬಿಸಿಯಾಗಿರೋದಕ್ಕೆ ನಾವು ಹಿಟ್ಟು ರೆಡಿ ಆಗಿದೆಯಲ್ಲ, ಅದಕ್ಕೆ ನಾನು ದೋಸೆ ಹಾಕ್ತಾ ಇದ್ದೀನಿ. ನೀರು ದೋಸೆ ಅಂದರೆ ಎಷ್ಟು ನೀರಾಗೆ ತೆಳ್ಳಗಿರುತ್ತೆ ಅಂತ ಗೊತ್ತಾ ಫ್ರೆಂಡ್ಸ್? ತುಂಬ ಚೆನ್ನಾಗಿರುತ್ತೆ ಇದು. ಒಬ್ಬೊಬ್ಬರಿಗೆ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಫ್ರೆಂಡ್ಸ್, ಆದರೆ ಇದು ತುಂಬ ಈಸಿ ಮಾಡೋದಕ್ಕೆ, ಅಷ್ಟೇ ಬೇಗನೂ ಆಗುತ್ತೆ ಫ್ರೆಂಡ್ಸ್. ಇದು ನೋಡಿ, ನೀರು ದೋಸೆ ಬೇಗ ರೆಡಿ ಆಯಿತು. ನಾನು ಅದೇ ರೀತಿ ಇನ್ನೂ ಒಂದು ಹಾಕ್ತಾ ಇದ್ದೀನಿ ನೀರು ದೋಸೆನ. ಹಿಟ್ಟಿಗೆ ಅಷ್ಟೇ ಫ್ರೆಂಡ್ಸ್, ನೀವು ಯಾವಾಗಲೂ ನೀರು ನೋಡ್ಕೊಂಡು ಹಾಕೋಬೇಕು. ಹಾಗಂತ ಹೇಳಿ ತುಂಬ ನೀರು ಹಾಕಿದ್ರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ಮತ್ತು ಏನಾಗುತ್ತೆ ಅಂದರೆ ಬೆಂದು ಅದನ್ನು ತೆಗೆಯುವಾಗ ನಮಗೆಲ್ಲ ಹರಿದೋಗ್ಬಿಡುತ್ತೆ. ಈ ರೀತಿ ಚೆನ್ನಾಗಿ ಬರಬೇಕು ಅಂದರೆ ನೀವು ನೋಡಿಕೊಂಡು ಅದ ಮಾಡಬೇಕು. ಅದ ಮಾಡಿಕೊಂಡು ದೋಸೆ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ದೋಸೆ ರೆಡಿ ಆಗಿದೆ. ಚಟ್ನಿ ಜೊತೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಕಾಯಿ ಚಟ್ನಿ ಜೊತೆ ತಿನ್ಬೋದು ಫ್ರೆಂಡ್ಸ್ ಇದನ್ನು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ತಿಳಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.